ಇನ್ನು ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಈಗಾಗಲೇ ಕೂಡ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಳೆದ ಬಾರಿ ನನಗೆ ಮಾಡಿದಂತಹ ಅನ್ಯಾಯ, ನನಗೆ ಆದಂತಹ ಅನ್ಯಾಯ ನೀವು ಆಗಬಾರದು, ನನ್ನ ಸೋಲಿಸು ರೀತಿಯಲ್ಲಿ ನೀವು ಇವ್ರನ್ನ ಸೋಲಿಸಬಾರದು, ಗೆಲ್ಲಿಸಬೇಕು ಅನ್ನುವಂತಹ ಮನವಿಯನ್ನ ಕೂಡ ಮಾಡಿಕೊಂಡಿರುವಂತಹ ಇವಾಗ ಬ್ರೇಕಿಂಗ್ ಇದೆ. ನಲವತ್ತಾರು ವರ್ಷದ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಅನುಭವಿಸಿದ ನೋವನ್ನ ಕಳೆದ 11 ತಿಂಗಳಿನಲ್ಲಿ ಅನುಭವಿಸಿದ್ದೇನೆ, ಸಾಕಷ್ಟು ಸೋಲುಗಳನ್ನ ಅನುಭವಿಸಿದ್ದೇನಾದ್ರೂ ಕೂಡ ಇದು ದ್ರೋಹದ ವಿಚಾರ. ಕಳೆದ 10 ವರ್ಷಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿಯಾಗಿಸಿಕೊಂಡಿದ್ದೆ, ಆದರೆ ನಂಬಿಕೆ ದ್ರೋಹದಿಂದ ಸಾರ್ವಜನಿಕ ಜೀವನಕ್ಕೆ ದೂರ ಉಳಿಯುವಂತಾಯಿತು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸ್ಪೀಕರ್ ಮಾಜಿ ಸಚಿವ ರಮೇಶ್ ಕುಮಾರ್. ಇದೀಗ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಆರಂಭಿಸಿದ್ದಾರೆ ಮಾಜಿ ಸಚಿವ ರಮೇಶ್ ಕುಮಾರ್. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿರುವಂತಹದ್ದು, ನಂಬಿಕೆ ದ್ರೋಹದಿಂದ ಸಾರ್ವಜನಿಕ ಜೀವನಕ್ಕೆ ದೂರ ಉಳಿಯುವಂತಾಗಿರುವಂತಹದ್ದು, ಕೇಂದ್ರದ ಬಿಜೆಪಿ ಸರ್ಕಾರ ಒಡ್ಡಿರತಕ್ಕಂತಹ ಆಮಿಷಗಳನ್ನ ತೀರಿಸುವಲ್ಲಿ ವಿಫಲವಾಗಿದೆ, ಅವರು ಹೇಳದಂತೆ ವಾಪಸ್ ತಂದಿರುವಂತಹ ಕಪ್ಪು ಹಣದ ಲೆಕ್ಕಾಚಾರ ಈವರೆಗೂ ಕೂಡ ಸಿಕ್ಕಿಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಮಾರಿ ದೇಶ ದಿವಾಳಿಯಾಗುವಂತೆ ಮಾಡಿದ್ದಾರೆ, ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಏನು ರಾಮ ಭಕ್ತರಿಲ್ವಾ? ರಾಮ ಮಂದಿರ ನಿರ್ಮಿಸೋದಿಕ್ಕೆ ಒಬ್ಬ ಪ್ರಧಾನಿಯೇ ಬೇಕಾಯ್ತಾ? ತಾಕತ್ತಿದ್ರೆ ಬಡವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗವನ್ನ ನೀಡಲಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ರಮೇಶ್ ಕುಮಾರ್. ಈ ದೇಶದ ಹಿತಕ್ಕಾಗಿ ಶ್ರಮಿಸೋದಿಕ್ಕೆ ಮುಂದಾದಂತಹ ವ್ಯಕ್ತಿಯನ್ನ ಬೆಂಬಲಿಸಬೇಕು, ಕಳೆದ ಚುನಾವಣೆಯಲ್ಲಿ ನನಗೆ ಮಾಡಿದಂತಹ ದ್ರೋಹವನ್ನ ನಮ್ಮ ಅಭ್ಯರ್ಥಿಗೆ ಮಾಡಬೇಡಿ ಅಂತೇಳಿ ಮನವಿಯನ್ನ ಮಾಡಿದ್ದಾರೆ ರಮೇಶ್ ಕುಮಾರ್. ಶ್ರೀನಿವಾಸಪುರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸ್ಪೀಕರ್ ಮಾಜಿ ಸಚಿವ ರಮೇಶ್ ಕುಮಾರ್ ಮಾತನಾಡಿರುವಂತಹದ್ದು, ಕಳೆದ ಬಾರಿ ನನಗೆ ಮಾಡಿದಂತಹ ದ್ರೋಹವನ್ನ ಮಾಡಬೇಡಿ, ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಆರ್ಥಿಕ ಸುಧಾರಣೆ ಹೇಗಾಗಿದೆ? ಉತ್ತರ ಹೇಳುವ ಕೆಲಸ ಇಲ್ಲ, ಪ್ರೆಸ್ ಕಾನ್ಫರೆನ್ಸ್ ಕರೆಯೋದಿಲ್ಲ, ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡಲ್ಲ, ಹೇಳಿದ್ರು ಸಾರ್ವಜನಿಕ ಸಭೆ ಮನ್ ಕಿ ಬಾತ್. ಪ್ರಧಾನಮಂತ್ರಿಗಳೇ, ಈ ದೇಶ ಕಟ್ಟಿದವರು ಬಾಕ್ನಾಡ ಡ್ಯಾಮ್ ಕಟ್ಟಿದ್ದಾರೆ ನಾಕೈಲಿ, ಈ ದೇಶ ಕಟ್ಟಿದವರು ಅಟಾಮಿಕ್ ರಿಸರ್ಚ್ ಸೆಂಟರ್ ಅನ್ನು ಮಾಡಿದ್ದಾರೆ ನಾಕೈಲಿ, ಭಿಲಾಯ್ ಸ್ಟೀಲ್ ಪ್ಲಾಂಟ್ ಅನ್ನು ಕಟ್ಟಿದ್ದಾರೆ ನಾಕೈಲಿ, ಐಐಟಿ ಮಾಡಿದ್ದಾರೆ ನಾಕೈಲಿ, ಹೆಚ್ಐಎಲ್ ಮಾಡಿದ್ರು, ಐಟಿಐ ಮಾಡಿದ್ರು, ಹೆಚ್ಐಟಿ ಮಾಡಿದ್ರು, ಬಿಎಲ್ ಮಾಡಿದ್ರು, ಬಿಎಂಎಲ್ ಮಾಡಿದ್ರು. ಮಹಾಪೌರಪ್ಪ ನಾವು ಮೋದಿ, ಕಲ್ಲಿ ನರಸಿಂಹಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ, ಧರ್ಮ ಜೋರು ನಿಮ್ಮ ಪ್ರಕಟಾಲಯ ಒಂದು 100 ಗಂಟೆ ತಂದ್ರು, ಐಟಿಐ ಮುಸೇಸ್ತ್ರಿ, ಹೆಚ್ಐಟಿ ಮುಸೇಸ್ತ್ರಿ, ಎಲ್ಐಸಿ ಮುಸ್ತ್ರಿ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನ ಬೆಂಬಲಿಸಬಾರದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿ ಇದೀಗ ರಮೇಶ್ ಕುಮಾರ್ ಮನವಿಯನ್ನ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಮತದಾರ ಪ್ರಭುಗಳಿಗೆ.